ಪರ್ವಗಳಲ್ಲಿ ಇದನ್ನು ಪರ್ವಗಳ ರಾಜ ಎಂದೇ ಹೇಳಬಹುದು. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಧರ್ಮದ 10 ಲಕ್ಷಣಗಳ ಬಗ್ಗೆ ಚಿಂತನ ಮಂಥನ ಮಾಡುತ್ತೇವೆ ಮತ್ತು ಆರಾಧನೆಗಳನ್ನು ಮಾಡುತ್ತೇವೆ. ಉತ್ತಮ ಕ್ಷಮ ಮಾರ್ಗ ವಾಕ್ಯವ ಶೌಚ ಸತ್ಯ ಸಂಯಮ ತಪಸ್ತ್ಯಾಗಾಕಿಂಚನ್ಯ ಬ್ರಹ್ಮಚರ್ಯಾಣಿ ಧರ್ಮ ಎಂದು ಆಚಾರ್ಯ ಉಮಾಸ್ವಾತಿಯವರು ತತ್ವಾರ್ಥ ಸೂತ್ರ ಗ್ರಂಥದಲ್ಲಿ ಧರ್ಮದ 10 ಲಕ್ಷಣಗಳನ್ನು ವಿವರಿಸಿದ್ದಾರೆ. ಮೋಕ್ಷ ಮಾರ್ಗದಲ್ಲಿ ಇವುಗಳ ಪಾಲನೆ ಅತ್ಯಂತ ಅವಶ್ಯಕವಾಗಿದೆ. ಅಷ್ಟೇ ಅಲ್ಲ, ದೈನಂದಿನ ಜೀವನದಲ್ಲೂ ಕೂಡ ನಾವು ಈ ಧರ್ಮ ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸಂಸಾರದ ಒತ್ತಡಗಳಿಂದ ಮುಕ್ತರಾಗಬಹುದು. ನಮ್ಮ ಮನೋಸ್ಥೈರ್ಯ ಕೂಡ ಈ ಧರ್ಮ ಪಾಲನೆಯಿಂದ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಅವಶ್ಯವಾಗಿ ಧರ್ಮದ ಈ 10 ಲಕ್ಷಣಗಳನ್ನು ಅಳವಡಿಸಿಕೊಂಡು ಸುಖದಿಂದ ಇರಿ. ಆದ್ದರಿಂದ ಪ್ರೇಕ್ಷಕರೇ, ರತ್ನತ್ರಯದ ಪ್ರತಿ ಸಂಚಿಕೆಯಲ್ಲೂ ಈ ಧರ್ಮಗಳ ಒಂದೊಂದು ಲಕ್ಷಣವನ್ನು ಸಂಕ್ಷಿಪ್ತವಾಗಿ ಪ್ರಸಾರ ಮಾಡಲಿದ್ದೇನೆ. ಜೈತಿನೇಂದ್ರ ದಶಲಕ್ಷಣ ಪರ್ವ ಉತ್ತಮ ಮಾರ್ಗವ ಧರ್ಮ ಕಠೋರತೆಯಿಂದ ರಹಿತವಾದದ್ದು ಮಾರ್ಗ ಮನ ವಚನ ಕಾಯಗಳಲ್ಲಿ ಕಾಠಿಣ್ಯ ಇರದೆ ಕೋಮಲತೆಯಿಂದ ಇರುವುದು ಅಥವಾ ಮೃದುತ್ವದಿಂದ ಇರುವುದು ಸಾಮ್ಯ ಭಾವದಿಂದ ಇರುವುದು ಗರ್ಭರಹಿತನಾಗಿ ಇರುವುದು ಅಥವಾ ಮಾನರಹಿತನಾಗಿ ಇರುವುದು ಮಾರ್ಗವ ಅದರಲ್ಲಿ ಉತ್ತಮ ಮಾರ್ಗವತೆಯಿಂದ ಕೂಡಿರುವುದು ಧರ್ಮದ ಲಕ್ಷಣವಾಗಿದೆ. ಕಠೋರತೆಯ ದುಷ್ಪರಿಣಾಮ ಕಠೋರತೆಯು ಆತ್ಮನನ್ನು ಬಾಧಿಸುತ್ತದೆ, ಇತರರ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಕಠೋರವಾದ ಹಾಸುಗಳು ಹೇಗೆ ಉಪಯೋಗವಿಲ್ಲವು ಹಾಗೆ ಮೃದುವಾದ ಕೋಮಲವಾದ ಹಾಸುಗಳು ನೆಲಕ್ಕೆ ಹಾಕಿ ಉಪಯೋಗಿಸಲು ಪಡುತ್ತದೆಯೋ ಕಠೋರವಾದ ವ್ಯಕ್ತಿಯು ಯಾರಿಗೂ ಪ್ರಿಯನಾಗಲು. ಕೋಮಲ ಮೃದು ಸ್ವಭಾವದ ವ್ಯಕ್ತಿಯು ಸರ್ವಜನರಿಗೂ ಪ್ರಿಯನಾಗುತ್ತಾನೆ. ಮದರಹಿತನಾಗಿರುವುದೇ ಕೋಮಲತೆ. ಮಾನ ಅಭಿಮಾನಗಳಿಂದ ರಹಿತನಾಗಿ ಸರ್ವರಲ್ಲೂ ಮೃದು ಮನೋಭಾವದಿಂದ ಇರುವುದು ಧರ್ಮದ ಲಕ್ಷಣವಾಗಿದೆ. ಮಾನವ ಗುಣವು ಸರ್ವರನ್ನೂ ಪ್ರೀತಿಸುವಂತೆ ಮಾಡುತ್ತದೆ. ರೂಪ ಆರೋಗ್ಯ ಸಂಪತ್ತು ಮುಂತಾದವುಗಳ ಬಗೆಗೆ ಗರ್ವ ಪಡೆಯದೆ ಅನ್ಯರನ್ನು ಸಮತಾಭಾವದಿಂದ ನೋಡುವುದು ಮಾನವ ಧರ್ಮವಾಗಿದೆ. ತಾನು ಎಲ್ಲರಿಗಿಂತ ಚಿಕ್ಕವನು ಎಂಬ ಮನೋಭಾವದಿಂದ ಕೂಡಿದವನು ಗರ್ವಮಾನ ಹೊಂದಲು ಸಾಧ್ಯವಿಲ್ಲ. ಭವ್ಯಾತ್ಮರಾದ ನಾವುಗಳು ನಮ್ಮ ಜೀವನದಲ್ಲಿ ಉತ್ತಮ ಮಾರ್ಗವ ಗುಣವನ್ನು ಅಳವಡಿಸಿ ಧರ್ಮದ